Oh,
I got a
ಯಾಕೆ ಇಲ್ಲಿಗೆ ಬರುವಂತಹ ಪೂರ್ವದಲ್ಲಿ ಯೋಚನೆ ಮಾಡಿಯೇ ಬಂದವರು. ಬಂದವರು ಈರ್ವರೆ ನಮ್ಮಲ್ಲಿ ಯುದ್ಧವನ್ನ ಕೊಡುವುದಕ್ಕೆ, ಹಾಗಾಗಿ ಸಾಮಾನ್ಯರಲ್ಲ ಎನ್ನುವುದಾಗಿ ಭಾವಿಸಿಯೇ ಇಲ್ಲಿವರೆಗೆ ಬಂದವರು. ಈಗ ಒಂದು ಸ್ಪಷ್ಟವಾಯಿತು, ಏನು? ಸಾಮಾನ್ಯದವನಲ್ಲ ನೀನು. ನಿನ್ನನ್ನ ಕಂಡಾಗ ಒಂದು ರೀತಿಯಲ್ಲಿ ಕಣ್ ಮನಗಳಿಗೆ ತಂಪಾಯ್ತು. ಓಹೋ, ಖಂಡಿತವಾಗಿ ಇದೆಲ್ಲ ಬಂದದ್ದು ಹೇಗೆ? ಯಾಕೆ ಕಣ್ ಮನಗಳಿಗೆ ತಂಪಾದದ್ದು ಯಾಕೆ? ಯಾಕೆ ಇದುವರೆಗೆ ನಮ್ಮ ಅಲ್ಲಿರುವಂತಹ ಸ್ತ್ರೀಯರೆಲ್ಲ ನಮ್ಮ ಸ್ತ್ರೀಮುಖಗಳನ್ನೇ ನೋಡಿದ್ದವರು, ಇವತ್ತು ಒಂದು ಕಣ್ಮಣಿ ಶುರುವಾಯ್ತು ಅಲ್ವಾ ನಮ್ಮ ಪ್ರದೇಶದಲ್ಲಿ, ಹಾಗಾಗಿ ಸಂತೋಷವಾದದ್ದು. ಹಾಗಂತ ಇದನ್ನೇ ಒಪ್ಪಿಕೊಂಡು ನಿನ್ನಲ್ಲಿ ಸಾಮರಸ್ಯದ ಸಲುಗೆಯನ್ನು ಬೆಳೆಸ್ತೇವೆ ಎನ್ನುವುದಾಗಿ ಭಾವಿಸಬೇಡ. ಬಂದದ್ದು ನೀನು ಸರಿಯಾದ್ರೂ ಬಂದು ಮಾಡಿದ್ದು ತಪ್ಪಾಗಿದೆ. ಆ ಕಾರಣಕ್ಕಾಗಿ ದಂಡಿಸುವುದಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ, ಯುದ್ಧಕ್ಕೆ ಆಹ್ವಾನಿಸುವುದಕ್ಕೂ ಸಿದ್ಧರಾಗಿದ್ದೇನೆ. ಮಾಡ್ತೀಯ ಯುದ್ಧ ಅಂತ ಕೇಳುವುದು. ಕರದಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಗಂಡುಡುಪನ್ನ ಉಟ್ಟು ಈ ರೀತಿಯಾಗಿ ನೀನು ಬಂದಿದ್ದಿ, ನಿಜಕ್ಕೂ ಆಶ್ಚರ್ಯವಾಗ್ತದೆ. ಯಾಕೆ ಹೆಣ್ಣನ್ನ ನಾವು ನೋಡುವ ತರ ಹಾಗೆ ಶುಭ್ರವಾಗಿರುವವಳು, ಮನೆಯಲ್ಲಿಯೇ ಇರುವವಳು, ಸದಾ ಇನ್ನೊಬ್ಬರ ಸುಖವನ್ನ ಬಯಸುವವಳು, ಅಷ್ಟೇ ಯಾಕೆ? ಅವಳ ಒಂದು ರೀತಿ ಕ್ಷಮೆಯ ಧರಿತ್ರಿ ಇದ್ದ ಅಲ್ವಾ? ಹೌದು. ಏನನ್ನೇ ಬಂದರು, ಎಷ್ಟೇ ಕಷ್ಟಗಳು ಬಂದರು, ಅದನ್ನ ನಿಭಾಯಿಸಬಲ್ಲಂತಹ ಚಾಕಚಕ್ಯತೆ ಯಾರಲ್ಲಿ ಉಂಟು ಅಂತ ಕೇಳಿದ್ರೆ ಅದು ಸ್ತ್ರೀಯಲ್ಲಿ. ಹಾಗಾಗಿ ಸ್ತ್ರೀಯಲ್ಲಿ ಅಪಾರವಾಗಿರುವಂತಹ ಗೌರವ ನಮಗಿದ್ದದ್ದು. ಹೌದು, ಇಂದು ಆಶ್ಚರ್ಯ, ಅಂತಹ ಸ್ತ್ರೀಯೇ ಈ ರೀತಿಯಾಗೂ ಬರಬಹುದಾ ಅಂತ. ಖಂಡಿತವಾಗಿ ಊಹಿಸಿದವರು ನಾವಲ್ಲ, ಬಂದಂತಹ ನೀನು. ಸ್ತ್ರೀ ಹೇಳುವುದು ಸ್ತ್ರೀಯ ಹೌದಲ್ವಾ? ಹಾಗಾಗಿ ನಿನ್ನಲ್ಲಿ ಒಂದು ಮಾತು, ದಿಗ್ವಿಜಯಾರ್ಥಿಯಾಗಿ ಬಂದವರು ನಾವು, ಆದರೆ ಹೋರಾಟ ಮಾಡುವುದು ಯಾರಲ್ಲಿ? ನಮಗೆ ಹೆಣ್ಣು ಮಕ್ಕಳಲ್ಲಿ ಹೋರಾಟ ಮಾಡಿದಂತ ಅಭ್ಯಾಸ ಇಲ್ಲ, ಮನಸ್ಸು ಇಲ್ಲ. ಸ್ತ್ರೀಯರೊಡನೆ ಯುದ್ಧ ಅದು ನಮಗೆ ಶೋಭೆಯಾದದ್ದು ಅಲ್ವೇ ಅಲ್ಲ? ಜೊತೆಗೆ ಹೆಣ್ತನವನ್ನು ಮರೆತು ವ್ಯವಹರಿಸುತ್ತಿರುವಂತಹ ನಿಮಗೆ ಹೆಣ್ತನ ಏನು ಹೇಳುವುದನ್ನು ಪರಿಚಯಿಸುವುದಕ್ಕಾಗಿ ಬಂದವರು ನಾವು ಅಂತ ನೀವು ತಿಳಿದ್ರು ಒಟ್ಟಿಲ್ಲ. ನಿನಗೆ ಸಾಮದಿಂದಲೇ ಹೇಳುವುದು, ಸುಮ್ಮನೆ ಈ ರೀತಿಯ ಯುದ್ಧ ನಿನಗೆ ಬೇಡ. ಮನೆಗೆ ಸೇರು, ಅಡುಗೆ ಕೋಣೆಯಲ್ಲಿರುವಂತಹ ಕೆಲಸಗಳನ್ನೆಲ್ಲ ಪೂರೈಸಿ ಬಾ, ಆನಂತರ. ಸ್ತ್ರೀಯರೊಡನೆ ಯುದ್ಧ ಮಾಡುವುದಕ್ಕೆ ಹೇಸುತ್ತದೆಯಾ? ಇಷ್ಟು ಮಾತನಾಡುವಂತಹ ನೀನು ಈ ರಾಜ್ಯಕ್ಕೆ ಬರುವ ಪೂರ್ವದಲ್ಲಿ ಇಲ್ಲಿರುವ ಹೆಣ್ಣು ಮಕ್ಕಳು ಎನ್ನುವುದನ್ನ ತಿಳಿದು ಬಂದೆಯೋ? ತಿಳಿಯದೇ ಬಂದೆಯೋ? ಅಲ್ಲ, ತಿಳಿದೇ ಬಂದಿದ್ದೇವೆ. ತಿಳಿದು ಬಂದದ್ದೇ ಹೌದಂತ ಆದ್ರೆ ದ್ವಾರದಲ್ಲಿರುವಂತಹ ವೃದ್ಧೆಯನ್ನ ಬಡಿಯುವಾಗ ನಿಮಗೆ ಅರ್ಥವಾಗ್ಲಿಲ್ಲ ಅವಳ ಹೆಣ್ಣು ಎನ್ನುವ ಹಾಗೆ? ಅಲ್ಲ, ಅರ್ಥ ಆಗಿತ್ತು. ಅರ್ಥ ಮಾಡಿಸುವಂತ ಪ್ರಯತ್ನವೂ ನಾವು ಮಾಡಿದವ್ರೆ, ಏನ್ ಮಾಡುವ? ಏನು ಅವಳಿಗೆ ಹೇಳಿದ ಭಾಷೆ ಅರ್ಥ? ನಿಮ್ಮ ಬುದ್ಧಿ ಮಾತುಗಳಲ್ಲಿ ಅಗತ್ಯ ಇಲ್ಲ. ನಿಜವಾಗಿ ಹೆಣ್ಣು ಎಲ್ಲಿರಬೇಕು, ಹೇಗಿರಬೇಕು ಎನ್ನುವುದನ್ನ ತಿಳಿದವರು ನಾವು. ಹಾಗಿದ್ದು ಕೂಡ ಹೆಣ್ಣು ಮಕ್ಕಳೆಲ್ಲ ಒಟ್ಟಾಗಿ ಹೀಗೊಂದು ರಾಜ್ಯವನ್ನ ಕಟ್ಟಿದ್ದೇವೆ ಅಂತ ಆದ್ರೆ ಪುರುಷ ಪ್ರಧಾನವಾದ ಸಮಾಜವನ್ನ ಪ್ರಶ್ನೆ ಮಾಡುವುದಕ್ಕೆ ನಿಂತಿದ್ದೇವೆ ಎನ್ನುವುದೇ ಸ್ಪಷ್ಟ. ಪ್ರಶ್ನೆ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತ ಹೇಳ್ತೇನೆ. ಯಾಕೆ ಗೊತ್ತುಂಟ? ಪ್ರತಿಯೊಬ್ಬ ಗಂಡಸಿನಲ್ಲಿಯೂ ಕೇಳಬೇಕಿದ್ರೆ ಏನು ಅತಿಯಾಗಿರುವಂತಹ ಮೌಲ್ಯತೆ ಯಾರಿಗೆ ಕೊಡ್ತಿ ಅಂತ ಕೇಳಿದ್ರೆ ತನ್ನ ಅಮ್ಮನಿಗೆ ಅಂತ ಹೇಳ್ತಾರೆ. ಅಂತ ಸ್ಥಾನವನ್ನು ಕೇವಲ ತನ್ನ ಅಮ್ಮನಿಗೆ ಹೇಳಿದ್ರೆ ಸಾಕಾಗುವುದಿಲ್ಲ, ಪ್ರತಿಯೊಬ್ಬ ಹೆಣ್ಣಿಗೂ ಗೌರವ ಕೊಡಿಸುವುದನ್ನ ರೂಢಿಸಿಕೊಳ್ಳಬೇಕು. ಬಾಯಿ ಮಾತಿನಲ್ಲಿ ಗೌರವ ಕೊಡ್ತೀನಿ ಅಂತ ಹೇಳುವವರು ಈಗಲೇ ಕೇಳ್ತೇನೆ, ಪ್ರಪಂಚದಲ್ಲಿ ಎಷ್ಟು ಮಂದಿ ಇಲ್ಲ? ಮತ್ತೊಬ್ಬರ ಮಡದಿನ ಅಪಹರಿಸಿದವರು, ಮತ್ತೊಬ್ಬರ ಹೆಣ್ಣಿಗೆ ನೋವನ್ನ ಕೊಟ್ಟವರು ಎಷ್ಟು ಮಂದಿ ಇಲ್ಲ? ಅಲ್ಲ, ಹೌದು, ಎಷ್ಟು ಮಂದಿ ಹೆಣ್ಮಕ್ಳು ಒಪ್ಪಿ ಓಡೋಗಿದ್ದಾರೆ ಹೇಳುವುದು ಪ್ರಶ್ನ ಅತೀತ. ಅದು ನಿನ್ನ ವೈಯಕ್ತಿಕವ, ನನಗೆ ಗೊತ್ತಿಲ್ಲಪ್ಪ.
ಸರಿಯಲ್ಲವೇನು? ತಮ್ಮ ಮಾತಾಡು, ನಿನ್ನ ಅಣ್ಣ ಬಂದಿದ್ದಾನೆ. ಯಾಕೆ ಮೌನ? ಒಮ್ಮೆ ನೋಡು ನನ್ನನ್ನ, ಮಾತಾಡು ತಮ್ಮ. ಯಾರು ನಿನ್ನ ಘಾತಿಸಿದರು? ಯಾರಿಂದ ಏನಾಯ್ತು ಹೇಳು ತಮ್ಮ, ಮಾತಾಡು ಮಾತಾಡು. ಇರ್ದಿ ಪಡಿದು ಕೊದಳು ನಂದಿಯ ಮಾತಾಂಡ ತೇಜನ ನೋಡು ತಲಿ ಎಂದಿ ಪಡಿದು ಕೊದಳು ನಂದಿಯ ಮಾತಾಂಡ ತೇಜನ ನೋಡು ತನ್ ಸುಂದರನು ಮನ ಸೋಲುತ್ತ ಎಂದಳ ಮನದಳು ಭ್ರಮರ ಕುಂತಳೆ ಅರಿಯರಿವನು ಸುಂದರ ಪುರುಷ Oh
ಮಾತ್ರೆ ಬಿದು ದರೆಯಲ್ಲಿ ಹೊರಗಿದ ನೋರ್ವ, ನೋಡೋಣ ಯಾರು ಬರುತ್ತಾರೆ, ಮುಂದೇನಾಗ್ತದೆನ್ನು ಹಾಗೆ ಹೀಗೆ ಸೈರಿಸಿ ನಿಂತದ್ದೇ ಹೌದಂತಾದ್ರೆ ಹಾ ತಮ್ಮ ಎನ್ನುವುದಾಗಿ ದುಃಖಿಸ್ತಿರುವ ಬಂದನಲ್ಲ. ಬಂದಂತ ಇವನನ್ನು ಕಂಡಾಗ ನನಗ್ಯಾಕೆ ಹೀಗೆ, ನಾನು ಯುದ್ಧ ಕ್ಷೇತ್ರಕ್ಕೆ ಬಂದು ಹೋರಾಟವನ್ನು ಮಾಡಬೇಕು, ಬಂದಂತ ಹುಡುಗರನ್ನ ಕರವನ್ನ ಕಟ್ಟಿ ಎಳೆದೊಯ್ಯಬೇಕು, ಈ ರೀತಿಯ ಮನಸ್ಸಿನಲ್ಲಿ ಇಲ್ಲಿಯವರೆಗೆ ಬಂದವಳು. ಬಂದು ಯುದ್ಧವಲ್ಲ ಆದ ಮೇಲೆ ಇವನ ಕಣ್ಣೀರನ್ನು ಕಂಡ ಮೇಲೆ ಅಲ್ಲ ಇವನ ರೂಪವನ್ನು ಕಂಡ ಮೇಲೆ ನನಗ್ಯಾಕೆ ಹೀಗಾಗ್ತೈತೆ, ಪುರುಷರನ್ನು ನೋಡೇ ಇಲ್ಲ ಅಂತಲ್ಲ. ಅದೆಷ್ಟೋ ಮಂದಿ ಇಲ್ಲಿಗೆ ಯುದ್ಧಕ್ಕೆ ಬಂದಾಗ ಹೆಣ್ಣು ಮಕ್ಕಳು ಏನು ಮಾಡಿ ಯಾರು ಎನ್ನುವುದಾಗಿ ತಿಳಿದು ಬಂದಂತಹ ಪುರುಷರನ್ನ ಎದೆಯನ್ನ ಮೆಟ್ಟಿ ಅವರ ಎದೆಯ ಮೇಲೆ ನಮ್ಮ ವಿಜಯದ ಸಂಕೇತವನ್ನು ಪ್ರತಿಷ್ಠಾಪಿಸಿದವರಿದ್ದೇವೆ. ಆದರೆ ಈ ವ್ಯಕ್ತಿಯನ್ನು ಕಂಡಾಗ ಯಾವತ್ತು ಬರದ ಭಾವವೊಂದು ನನ್ನಲ್ಲಿ ಮೂಡ್ತಾ ಇದೆಯಲ್ಲ, ಯಾಕೆ ಹೀಗಾಗ್ತಾ ಉಂಟು? ಹೌದು ಹೌದು, ಮಗ ಚಂದಿರನ ಬಿಂಬವನ್ನು ಹೋಲ್ತಾ ಇದೆ. ಹೇಗೆ ಪೂರ್ಣ ಚಂದಿರನು ಶುಭ್ರದಿಂದ ಕಂಗೊಳಿಸ್ತಾ ಇದ್ದಾನೋ ಇವನ ಮುಖವು ಹಾಗೆ ಕಂಗೊಳಿಸ್ತಾ ಇದೆ, ಮೈಯೆಲ್ಲ ಸುವರ್ಣ ಕಾಂತಿಯನ್ನು ಹೊರಹೊಮ್ಮುತ್ತಾ ಇದೆ, ಸೂಚಿಸ್ತಾ ಇದೆ. ಅಬ್ಬಾ, ಇವನನ್ನ ಕಂಡಾಗ ಮನಸ್ಸು ಯಾಕೋ ಇವನತ್ತ ಆಕರ್ಷಣೆಗೊಳ್ತಾ ಇದೆಯಲ್ಲ, ಏನು ಮಾಡ್ಲಿ ಏನು ಮಾಡ್ಲಿ, ಹೋರಾಟವನ್ನು ಕೊಡಲೇ. ಛೇ, ಇದೇ ಕಾರ್ಯವನ್ನ ಮುಂದುವರಿಸಿದ್ದೆ ಹೌದಂತಾದ್ರೆ ಎಲ್ಲಿ ತಪ್ಪಾದಿತೋ ಎನ್ನುವಂತಹ ಯೋಚನೆ, ಶಂಕೆ. ಯಾಕೆ ಈಗಾಗಲೇ ಒಬ್ಬ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ, ಇವನನ್ನ ಕಂಡಾಗ ಮನೆ ಈ ರೀತಿಯ ಪರಿವರ್ತನೆ ಆಗ್ತಾ ಇದೆ, ಈ ಗೊಂದಲದ ಪರಿಸ್ಥಿತಿಯಲ್ಲಿ ಯುದ್ಧ ಸರಿಯೇ? ಖಂಡಿತ ಅಲ್ಲ, ಯುದ್ಧದ ಭಾವ ಬದಲಾಗಬೇಕು. ಯುದ್ಧ ಎಲ್ಲಿಂದ ಶುರುವಾಗಬೇಕು? ಆ ಮಾರೆ ನನಗೆ ಅಸ್ತ್ರವನ್ನ ಬಿಡ್ತಾ ಇದ್ದಾನಲ್ಲ, ಆ ಅಸ್ತ್ರದ ಮಹಿಮೆಯೇ ಯುದ್ಧ ಈಗ ಇವನಲ್ಲಿ ಮಾಡಬೇಕು. ಹಾಗಾಗಿ ಇವರ ಬಗ್ಗೆ ತಿಳಿದುಕೊಳ್ಳಬೇಕಲ್ಲ ಸಂಪೂರ್ಣವಾಗಿ, ಅವನಲ್ಲಿಯೇ ಮಾತಾಡ್ತೇನೆ. ಮಾತಾಡಿಸುತ್ತೂ ಅತಿ ಪ್ರೀತಿಯುಳ್ಳವನ ಹತ್ತಿರ ಆತುರದಿಂದ ವಂದನೆ ಕೈಯೇ ಮಾತಾಡು ಮಾತಾಡು ಮಾತನಾಡು ಮತಿವಂತ ಪ್ರೀತ ಮಾತಾಡು 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 ಮಾತನಾಡು ಮತಿವಂತ ಪ್ರೀತ ಯಾತಕ್ಕೆ ಮೌನ ಬಾಗಿಲು ಯಾತಕ್ಕೆ ಮೌನ ಬಾಗಿಲು ಯಾತ ತುಗೂಡ ಪ್ರೀತ ಲಾಲಿಸಿ ಕೇಳು ಮಾತಾಡು
ನೀನು ಕಣ್ಣೀರನ್ನ ಸುರಿಸ್ತಾ ಇದ್ದೀಯ. ನಿನ್ನ ಈ ಸ್ಥಿತಿಯನ್ನ ಕಂಡಾಗ ನನಗರಿವಿಲ್ಲದ ಹಾಗೆ ನನ್ನ ಮನಸ್ಸು ಮರುಗುತ್ತಾ ಉಂಟು. ನೀವು ಯಾರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂದವರು, ನಿಮ್ಮ ಹೆಸರೇನು, ಯಾಕೆ ಈ ರೀತಿಯ ಕಣ್ಣೀರು, ಈ ರೀತಿ ದುಗುಡ ನಿನ್ನ ಮುಖಕ್ಕೆ ಸಲ್ಲ. ಹಾಗಾಗಿ ನಿನ್ನಲ್ಲಿ ಪರಿಪರಿಯಲ್ಲಿ ಕೇಳ್ತಾ ಇದ್ದೇನೆ, ಈ ಮೌನ ಸಲ್ಲ, ನನ್ನಲ್ಲಿ ಮಾತನಾಡು. ಓ ಮತಿವಂತ ಪ್ರೀತ, ಹೀಗೆ ಹೇಳುವರೆ ಕಾರಣ ಉಂಟು. ಇದು ಸ್ತ್ರೀಮಲೆ, ಸ್ತ್ರೀ ರಾಜ್ಯ, ನಾವುಗಳೇ ಇರುವುದು. ಹೆಚ್ಚಿಗೆಯ ಬೇರೆ ಭಾವನೆಗಳಿಗಿಲ್ಲಿ ಅವಕಾಶವಿಲ್ಲ. ಆದರೂ ನಿನ್ನನ್ನು ಕಂಡಾಗ ಮನಸ್ಸಿನ ಭಾವಾಂತರಂಗಗಳು ಬೇರೆ ಬೇರೆ ರೀತಿಯಲ್ಲಿ ಹೊರಹೊಮ್ಮುತ್ತಾ ಉಂಟು. ಹಾಗಾಗಿ ನಿನ್ನನ್ನು ಹೀಗೆ ಸಂಬೋಧಿಸಿದ್ದು, ಮತಿವಂತ ಪ್ರೀತ ಎನ್ನುವುದಾಗಿ. ಯಾಕೆ ಹೀಗೆ ಕುಳಿತಿದ್ದೀಯ ಹೇಳ್ಬೋದು ನನ್ನಲ್ಲಿ? ತಮ್ಮ ಬಿದ್ದಿದ್ದಾನೆ, ದುಃಖಿಸುತ್ತಾ ಇದ್ದೇನೆ. ಸರಿ, ಏನೇನು ಹೇಳ್ತಾ ಇದೀಯ ನೀನು? ಇರಲಿ, ಯಾರು ನೀನು? ಇವನನ್ನ ಕೆಡಗವಳು ನೀನೇ ಅಲ್ವಾ? ಖಂಡಿತ. ತಮ್ಮ ಬಿಟ್ಟಾಗ ಅಣ್ಣನಿಗೆ ಸಂಕಟ ಆಗುವುದಿಲ್ವಾ? ನನಗಾದ ಅವಸ್ಥೆ ನಿನಗೆಲ್ಲ ಅರ್ಥ ಆಗ್ತದೆ. ಸಂಕಟ ಪಡ್ತಾ ಇದ್ದ ನೀವು? ಇಲ್ಲ, ಸಂಕಟ ಪಡಬೇಕಾದಂತ ಅಗತ್ಯ ಇಲ್ಲ. ಅವ ತರೆಯಲ್ಲಿ ಹೊರಗಿದ್ದಾನೆ ಎಂಬಲ್ಲಿಗೆ ಅವ ಈ ತರೆಯ ಋಣವನ್ನೇ ಮುಗಿಸಿದ್ದಾನೆ ಅಂತ ಅರ್ಥ ಅಲ್ವಲ್ಲ? ಅಂದ್ರೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಅವನನ್ನ ಎಬ್ಬಿಸುವ ಬಗ್ಗೆ ನನಗೆ ಗೊತ್ತು. ಹೌದಾ? ಖಂಡಿತವಾಗಿ. ಹಾಗಂತ ನಾನು ಈ ಸ್ತ್ರೀ ರಾಜ್ಯಕ್ಕೆ ನೀವು ಬಂದವರಿದ್ದೀರಿ, ಬಂದಂತಹ ನಿಮ್ಮನ್ನ ಪ್ರಶ್ನೆ ಮಾಡಬೇಕೆನ್ನುವಂತಹ ಕಾರಣಕ್ಕಾಗಿ ಬಂದವಳು. ಶಶಿಪ್ರಭೆಯ ಮಂತ್ರಿನಿ ನಾನು, ಭ್ರಮರಕುಂತಳೆ ಎನ್ನುವಾಗಿ ನನ್ನ ಹೆಸರು. ಬಂದೆ, ಬಂದಂತ ಇವನಲ್ಲಿ ಮಾಡಿದ್ದು ತಪ್ಪು ಅಂತ ಹೇಳಿದ್ದೆ. ಕೇಳುವುದಕ್ಕೆ ಮುಂದಾಗ್ಲಿ ಯುದ್ಧ ನಡೆಯಿತು, ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ನಿನ್ನನ್ನ ಕಂಡಾಗ ಯುದ್ಧ ಮಾಡಬೇಕೆನ್ನುವಂತಹ ಉತ್ಸಾಹ ನನ್ನಲ್ಲಿ ಮೂಡ್ತಾ ಇಲ್ಲ. ನಿನ್ನನ್ನ ಕಂಡಾಗ ಮನಸ್ಸಿನಲ್ಲಿ ಆದ ಭಾವನೆ ಒಂದೇ, ನಿನ್ನ ಸೇರಬೇಕು, ನಿನ್ನವಳಾಗಬೇಕು. ನಿನ್ನ ಅವಸ್ಥೆ ಬೇಡ, ವ್ಯವಸ್ಥೆ ಎಲ್ಲ ಆಗುವ. ನೀನು ಒಪ್ಪಿದ್ದೇ ಹೌದಂತಾದ್ರೆ ಪ್ರಜ್ಞೆ ತಪ್ಪಿರು ನಿನ್ನ ತಮ್ಮನ್ನು ಎಬ್ಬಿಸುವ ಕಾರ್ಯ ನನ್ನದು. ಒಪ್ಪುದಕ್ಕೆ ಸಾಧ್ಯ ಇಲ್ಲ, ಎಬ್ಬಿಸ್ಲಿಕ್ಕೆ ಆದ್ರೆ ಎಬ್ಬಿಸುವ ಮಾಡಿಕೊಳ್ತೇನೆ. ನಾನು ಎಬ್ಬಿಸ್ತೇನೆ, ಎಬ್ಬಿಸ್ ಮೇಲಾದ್ರೂ ಮನಸ್ಸು ಮಾಡಬೇಕು ಸಾಧ್ಯ. ನೀನ್ ಮೊದಲು ಆ ಕೆಲಸ ಮಾಡ್ಲಿಕ್ಕೆ ಮಾಡಲ್ವಾ? ಎಬ್ಬಿಸ್ತೇನೆ. ಒಂದಪ್ಪಣೆ ಆಗಿ ಬಿದ್ದಂತೆ ಸಾಕು, ಮತ್ತೆ ಅಪ್ಪಣೆ ಕೊಡುದು ಸರಳ ಕೊಡಬೇಡ ಗಡ ನಂಬನು, ಸರಳ ಕೊಡಬೇಡ ಗಡ ನಂಬನು. ಶರಣನು ತಮರೆ ಹೊಕ್ಕ ನಾರಿಯ, ಶರಣನು ಮರೆ ಹೊಕ್ಕ ನಾರಿಯ, ಪುರದೊಳಗೆ ಪುಣ್ಯ ಮಗು ದೊರೆಗಳಿಗ್ಯಾವ ನೀತಿಯೋ, ದುರದೊಳಗೆ ಕೊಲ್ಲುವುದು ದೊರೆಗಳಿಗ್ಯಾವ ನೀತಿಯೋ. ತಮ್ಮ ನಿಲ್ಲು, ಯಾವ ಕಣ್ಣ ಅವಳು ಯುದ್ಧ ಮಾಡ್ತಾ ಮಾಡಿದ್ದಾಳೆ? ಈಗ ಶರಣಾಗಿದ್ದಾಳೆ. ಶರಣರಾದವರನ್ನ ಮನ್ನಿಸಬೇಕಾದ್ದು ರಾಜಧರ್ಮ. ಅಣ್ಣ, ಶರಣು ಶರಣು ಅಂತ ಕಾಲು ಇಡುವ ಬದಲಾಗಿ ಕಾಲು ಎಳೆಯು ಜಾತಿ ಅವಳು. ಏ ಪುಣ್ಯಾತ್ಮ, ಯಾರಾದ್ರೂ ಅತ್ತಿಗೆಯ ಮೇಲೆ ಕೈ ಮಾಡ್ತಾರೆ? ಅಲ್ಲಿ ತನಕ ಇನ್ನು ಹೋಗ್ಲಿಲ್ಲ ಅಂದ್ರೆ ಮುಂದೆ ಹೋಗುವ ಆಲೋಚನೆ ಉಂಟ? ಹಂಗೆ ಇಲ್ಲ, ಪ್ರಸಂಗ ಮುಂದೆ ಹೋಗ್ಲಿಲ್ಲ, ಪ್ರಸಂಗ ಮುಂದೆ ಹೋಗ್ತದೆ. ಅಣ್ಣ ನೀನು ಈ ಕಡೆ ಬೇಡ, ನನಗವಳ ಮೇಲೆ ನಂಬಿಕೆ ಇಲ್ಲ. ನೀ ಹೆದರ್ಬೇಡ, ನಾನಿದ್ದೇನಲ್ವಾ, ಈಗ ಅವಳು ಶರಣು ಬಂದಿದ್ದಾಳೆ. ಸರಿ, ನಿನ್ನನ್ನು ಎಬ್ಬಿಸಿದವಳು ಅವಳೆ. ಇರ್ಲಿ ಇರ್ಲಿ, ಶರಣು ಬಂದವನ್ನ ರಕ್ಷಿಸಬೇಕಾದ್ದು ನಮ್ಮ ಹೊಣೆ, ನಮ್ಮ ಕರ್ತವ್ಯ. ಹಾಗಿದ್ರೆ ನನಗೆ ಯುದ್ಧವೇ ಇಲ್ಲ ಈಗ. ಈಗ ಯುದ್ಧವೇ ಇಲ್ಲ, ಈಗ ಆದ ಯುದ್ಧ ಸಾಕು, ಸ್ವಲ್ಪ ಸುಧಾರಿಸುವ ಸಾಕು. ಈಗ ಈ ಯುದ್ಧ ನಿಂದಿಲ್ವ? ಇಲ್ಲ, ನನ್ನ ಯುದ್ಧ ಇಲ್ಲ, ನಾನು ನಿಮ್ಮ ಜೊತೆ ಬರುವುದಕ್ಕೆ ಸಿದ್ಧ. ಯಾರು ನಾನು? ಅಯ್ಯೋ, ನಿನ್ನನ್ನು ಕರ್ಕೊಂಡು ಹೋಗುದಾ? ಅಲ್ಲಲ್ಲ,
ಈಗ ನಾನು ನಿಮಗೆ ಇಷ್ಟು ಮನಸ್ಸು ಹೊತ್ತ ಮೇಲೆ ಮತ್ತೆ ನಾನು ಹೀಗೆ ತಿರುಗಿ ಹೋದದ್ದೇ ಹೋದಂತ ನನ್ನ ಗುಳಿಗಾಲ ನೋಡು. ನಿನಗೆ ನೀನು ಮಾಡಿದ ತಪ್ಪಿಗೆ ನಿನಗೆ ಏನಾದ್ರೂ ತೊಂದರೆ ಆದ್ರೆ ನಾವು ಹೊಣೆಗಾರರಲ್ಲ. ನಾನು ನಿಮ್ಮನ್ನಂತೂ ಬಿಟ್ಟಿರುವುದಿಲ್ಲ, ಬಿಟ್ಟಿರುವುದಿಲ್ಲ. ನಾವು ಬರೋದು ಬೇಡ ಅಂತ ಹೇಳಿಕ್ ಹೋಗುದಿಲ್ಲ, ಬಾ ಅಂತ ಹೇಳಿಕ್ ಹೋಗುದಿಲ್ಲ. ಎಂತದ್ದು ತಾರಿದಾರೆ, ಶರಣ ಬಂದವರನ್ನ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೇನೋ, ಹಾಗಾದ್ ನಾವು ಇಲ್ಲಿ ಇಲ್ಲದಲ್ಲ. ನಿನಗೆ ಬರಬೇಕು ಅಂದ್ರೆ ಇಷ್ಟ ಇದ್ರೆ ಬಾ. ಅಲ್ಲ ಇಷ್ಟ ಉಂಟಪ್ಪ, ಗೊತ್ತಾಯ್ತು. ತೊಂದ್ರೆ ಆದ್ರೆ ನಾವು ಹೊಣೆಗಾರರಲ್ಲ ಅಂದೆ. ಸೋತು ಬಂದವಳನ್ನ ಪ್ರೀತಿಯಿಂದ ರಕ್ಷಿಸಬೇಕು. ಆ ಸಾಹಿತ್ಯ ಎಲ್ಲ ಗೊತ್ತುಂಟೆ, ರಕ್ಷಣೆ ಮಾಡ್ಬೇಕಂತ ಗೊತ್ತುಂಟು. ಅದಕ್ಕೆ ಈಗ ಬೇಡ ಇದ್ದ ಅಂತ ಹೇಳಿದ್ದು ಅಲ್ಲ ಮೈದುನ. ನೋಡು ಅತ್ತಿಗೆ, ನೀ ಎಂತ ಅಂತ ಹೇಳ್ಬೇಡ. ಅತ್ತಿಗೆ ರಕ್ಷಣೆ ಹೊಣೆ ಮೈದುನದಾರನ. ಹಿಂದಿನ ಕಥೆ ಎಲ್ಲ ಸ್ವಲ್ಪ ಓದು. ಯಾವ ಕಥೆಯೂ ಬೇಡ, ಹಿಂದಿನ ಕಥೆ ಬಗ್ಗೆ ನೀನು ಹೊಣೆಗಾರ ಆಗ್ತೀಯ, ಗೊತ್ತಾಯ್ತಾ ಇಲ್ವಾ? ಹೌದು, ಬಂದ್ರೆ ಬರಲ್ಲ ಬಾ ಬಾ. ನಾನು ಹಿಂದೆ ಇರ್ಬೇಕು. ಅದೇ ಮಾಡಿದ್ದು ಇಷ್ಟು ಹೊತ್ತು. ಯುದ್ಧಕ್ಕೆ ಬರುವಾಗಲೇ ನಮ್ಮ ಮಹಾರಾಣಿ ಎಚ್ಚರಿಸಿದ್ದಾಳೆ. ಏನು ಬಂದವರು ಹುಡುಗರು ಮಕ್ಕಳು, ಎಲ್ಲಿಯಾದ್ರೂ ಮೋಹಿತರಾಗಿ ಓಡಿ ಹೋಗಬೇಡಿ. ಓಡಿ ಹೋದದ್ದೆ ಹೌದು ಅಂತಾದ್ರೆ ನಿನ್ನ ಹೊಣೆ, ನೀನೇ ರಕ್ಷಣೆ ಮಾಡ್ಬೇಕು ಎನ್ನುವ ಹಾಗೆ ಸೂಚನೆ ಕೊಡ್ಲಿಲ್ಲ. ಹೌದು, ಮತ್ತೆ ನೀನೇ ಈಗ ಹೋಗ್ತಾ ಇದ್ದಿ. ಸ್ವಲ್ಪ ಸುಮ್ಮನಿರ್ತಿ. ಏನೇ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ಬೇಕು, ಆಗ್ಲೇ ಅವರ ಸ್ಥಾನಕ್ಕೊಂದು ಬೆಲೆ ಬರುವುದು. ಈಗ ನಮ್ಮ ಅಮ್ಮ ನನಗೊಂದು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಲ್ವಾ, ಜವಾಬ್ದಾರಿಯನ್ನು ಕೊಟ್ಟಿದ್ದು. ನಾನು ತಪ್ಪು ಮಾಡಿದ್ರೆ ಅಪರಾಧ ಆಗುವುದಿಲ್ಲ, ಯಾಕಂದ್ರೆ ಸ್ಥಾನದಲ್ಲಿದ್ದ. ನೋಡು, ನಿನಗೆ ಸ್ವಲ್ಪ ಬೇರೆ ಆಗ್ತದೆ. ನಿನ್ನ ಜೀವನವನ್ನು ಹೀಗೆ ಕಳೆದುಕೊಳ್ಳುವುದಕ್ಕೆ ಇಷ್ಟ ಬಯಸ್ತೀಯ? ಯಾವತ್ತು ಒಂದು ಹೆಣ್ಣಿಗೆ ಒಂದು ಗಂಡು, ಒಂದು ಗಂಡಿಗೆ ಒಂದು ಹೆಣ್ಣು, ಅದು ಲೋಕ ಸಿದ್ಧಾಂತ. ನಮ್ಮ ಅಮ್ಮ ವಿರೋಧ ಮಾಡಿರಬಹುದು, ಬಂದಂತ ಪುರುಷರು ಸದೃಢರಾಗಿದ್ದಾರೆ, ಅದರಲ್ಲಿ ಒಬ್ಬನನ್ನು ನಾನು ಆಯ್ಕೆ ಮಾಡಿಕೊಂಡೆ, ಮನಸ್ಸ ಒರೆಸಿ ಆಯ್ತು. ನೀನು ಚಿಂತೆ ಮಾಡ್ಬೇಡ, ನನಗೆ ಗೊತ್ತುಂಟು ನಿನಗೆ ಯಾಕೆ ಬೇಸರ ಹೇಳಿ. ಇವಳಿಗೊಬ್ಬ ಆದ ನನಗಿನ್ನು ಯಾರು ಸಿಗ್ಲಿಲ್ವಲ್ಲ ಅಂತಲ್ವಾ, ಅಲ್ಲಿ ಇನ್ನೊಬ್ಬ ಇದ್ದ. ನಿನಗೆ ನೀನು ಓಡಿ ಹೋದ್ರೆ ನಿನ್ನ ಜಾಗಕ್ಕೆ ಇಲ್ಲಿ ಯಾರು ಒದ್ದಾಡುವವರು ಯಾರು ಅಂತ. ನಾನು ಓಡಿ ಹೋದ್ರೆ ನನ್ನ ಜಾಗಕ್ಕೆ, ನನ್ನ ಜಾಗಕ್ಕೆ ಅವ್ರು ಬೇರೆ ಯಾರನ್ನಾದ್ರೂ ಕರೆಸಿಕೊಂಡ್ರು, ನಿನ್ನ ಜಾಗ ಬದಲಾಗುವುದಿಲ್ಲ. ಚಿಂತೆ ಮಾಡ್ಬೇಡ, ಒಳ್ಳೆ ಜಾಗ ಕೊಟ್ಟಿದ್ದಾರೆ. ನಿನಗೊಂದು ಒಳ್ಳೆ ಮಾತನ್ನ ಹೇಳ್ತಾ ಇದ್ದೇನೆ, ಮುಂದೆ ಭವಿತವ್ಯದಲ್ಲಿ ಉದ್ಧಾರ ಆಗಬೇಕು ಎನ್ನುವಂತ ಯೋಚನೆ. ನಾನು ಉದ್ಧಾರದಲ್ಲಿ ಇದ್ದೇನೆ, ನೀನು ಉದ್ಧಾರ ಅಮ್ಮನ ಮಾತು ಕೇಳಿದ್ರೆ ನಿನ್ನ ಜೀವನ ಒಳ್ಳೇದಾಗುವುದಿಲ್ಲ. ಎಷ್ಟು ದಿವಸ ಕೇಳ, ನಾನು ಹಾಳಾಗಿದ್ದು ಸಾಕು, ನೀನು ಹಾಳಾಗುವುದು.